ಹಾಯ್, ನಾನು ಸುರೇಶ್ ಫ್ರಮ್ ಟೆಕ್ ಕನ್ನಡ. ಇವತ್ತಿನ ಶನಿವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಒಂದು ದಿನ ಮುಂಚೆ ಈ ಒಂದು ಟೆಕ್ ನ್ಯೂಸ್ನ ಮಾಡ್ತಾ ಇದ್ದೀನಿ. ಪ್ರತಿ ವಾರದಂತೆ ಇವರನ್ನು ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದುಬಿಟ್ಟು ಲೂನಾ ಅಂತ ಒಂದು ಕ್ರಿಪ್ಟೋ ಕರೆನ್ಸಿ, ಟೆರಾ ಲೂನಾ ಅಂತ ಇತ್ತು, ಆಯಿತಾ. ಸೊ ವಿಶ್ವದ 4ನೇ ಅತಿ ದೊಡ್ಡ ಕ್ರಿಪ್ಟೋ ಕರೆನ್ಸಿ ಒಂದು ಕಾಲದಲ್ಲಿ ಆಗಿತ್ತು. ಇದೀಗ ಆ ಒಂದು ಕ್ರಿಪ್ಟೋ ಕರೆನ್ಸಿ ಕಂಪ್ಲೀಟ್ ಆಗಿ ಕ್ರ್ಯಾಶ್ ಆಗಿ ಝೀರೋಗೆ, ನಿಯರ್ಲಿ ಝೀರೋಗೆ ಬಂದು ನಿಂತಿರುವಂಥದ್ದು. 100% ಕ್ರ್ಯಾಶ್ ಆಗಿದೆ. ಯಾರೆಲ್ಲ ಇನ್ವೆಸ್ಟ್ ಮಾಡಿದ್ರು ಎಲ್ರಿಗೂ ಈಗ ಒಂದು ರೀತಿ ಕಂಪ್ಲೀಟ್ ಲಾಸ್. ಏನೋ ಅಂದ್ರೆ ಏನು ಲಾಭ ಇಲ್ಲ. ಯಾರೋ ಒಬ್ಬ ಟ್ವೀಟ್ ಮಾಡಿದ್ದಾನೆ, KSI ಅಂತ ಒಬ್ಬ ಯೂಟ್ಯೂಬರ್, ಆಯ್ತಾ, ಅವ್ನು ಲಿಟ್ರಲಿ 2.8 million ಇನ್ವೆಸ್ಟ್ ಮಾಡಿದಂತೆ. ಅಪ್ರಾಕ್ಸಿಮೇಟ್ಲಿ 20 ಕೋಟಿ ದುಡ್ಡನ್ನು ಈ ಒಂದು ಕ್ರಿಪ್ಟೋ ಕರೆನ್ಸಿನ ಇನ್ವೆಸ್ಟ್ ಮಾಡಿದಂತೆ. ಇದೀಗ ಆ ಒಂದು 20 ಕೋಟಿ ಕೇವಲ 70,000 ಆಗಿರುವಂಥದ್ದು. 20 ಕೋಟಿ 70,000 ರೂಪಾಯಿ ಬಂದು ನಿಂತಿದೆ ಅಂತ ಅಂದರೆ ಯೋಚನೆ ಮಾಡ್ಕೊಳ್ಳಿ ಎಷ್ಟು ಲಾಸ್ ಅಂತ. ಲಿಟ್ರಲಿ 0 ಅಂತ ಹೇಳ್ಬೋದಕ್ಕಾದ್ರೆ ಯಪ್ಪ ಭಯ. ಈ ರೀತಿ ಒಂದು ಕ್ರಿಪ್ಟೋ ಕರೆನ್ಸಿಗೆ ಇನ್ವೆಸ್ಟ್ ಮಾಡೋದು ಅಂತ ಅಂದರೆ ಯಾರಿಗೆ ಗೊತ್ತಿರು ಯಾವ ಟೈಮಲ್ಲಿ ಯಾವ ಕ್ರಿಪ್ಟೋ ಕರೆನ್ಸಿ ಹಿಂಗೆ ಹಿಂಗೆ ಡೌನ್ ಆಗಿಬಿಡುತ್ತೆ, ಯಾರು ಹೆಂಗೆ ಡಂಪ್ ಮಾಡ್ತಿಡೋದಕ್ಕಾಗಲ್ಲ. ಸೊ ಹೆವಿ ಫ್ರಾಡ್ ಇದ್ದರೂ ಇರ್ಬೋದು, ಏನು ಮಾಡೋದಕ್ಕಾಗಲ್ಲ. ಇನ್ನು ಫೈನಲಿ ಗೂಗಲ್ನವರು ಪ್ರತಿಯೊಂದು ಕಾಲ್ ರೆಕಾರ್ಡಿಂಗ್ ಅಪ್ಲಿಕೇಶನ್ಗಳನ್ನ 11ನೇ ತಾರೀಕಿಂದ ಕಂಪ್ಲೀಟಾಗಿ ಬ್ಯಾನ್ ಮಾಡಿರುವಂಥದ್ದು ಮೊನ್ನೆಯಿಂದ. ಸೊ ಇದಕ್ಕಿಂತ ಮುಂಚೆ ಅನೌನ್ಸ್ ಮಾಡಿದರು ನಾವು 11ರಿಂದ ಈ ಎಲ್ಲ ಕಾಲ್ ರೆಕಾರ್ಡಿಂಗ್ ಅಪ್ಲಿಕೇಶನ್ಗಳನ್ನು ಪರ್ಮನೆಂಟಾಗಿ ಬ್ಯಾನ್ ಮಾಡ್ತೀವಿ, ಮತ್ತು ಯಾರು ಕೂಡ ನೆಕ್ಸ್ಟಿಂದ ಲಿಸ್ಟ್ ಮಾಡೋದಕ್ಕಾಗಲ್ಲ ಒಂದು ಅಪ್ಲಿಕೇಶನ್ನ ಪ್ಲೇ ಸ್ಟೋರಿಂದ. ಸೊ ಪರ್ಮನೆಂಟಾಗಿ ಪ್ರತಿಯೊಂದನ್ನು ಕೂಡ ಬ್ಯಾನ್ ಮಾಡಿ ಬಿಸಾಕಿದ್ದಾರೆ, ಒಂದು ಒಳ್ಳೆಯ ವಿಷಯ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ಆಪಲ್ ಏನು ಪೋರ್ಟ್ ಇದೆ ಅವ್ರದ್ದು, ಲೈಟ್ನಿಂಗ್ ಪೋರ್ಟ್ ಅವ್ರದ್ದು, ಆಪಲ್ ಅವ್ರದ್ದೇ ಓನ್ ಪೋರ್ಟ್ ಅದು. ಅವರು ಇದುವರೆಗೂ USB ಟೈಪ್ ಸಿ ಪೋರ್ಟನ್ನು ಅವ್ರ ಫೋನ್ಗಳಲ್ಲಿ ಯೂಸ್ ಮಾಡಿಲ್ಲ. ನಾವೆಲ್ಲರೂ ಕೂಡ ಆ್ಯಂಡ್ರಾಯ್ಡಲ್ಲಿ USB ಟೈಪ್ ಸಿ, ಮೈಕ್ರೋ USB ಯೂಸ್ ಮಾಡ್ತೀವಿ. ಮೈಕ್ರೋ USBನ ಒಳ್ಳೆದಾಯಿತು, ಪ್ರತಿಯೊಬ್ಬರು ಕೂಡ USB ಟೈಪ್ ಸಿ ಯೂನಿವರ್ಸಲ್ ಅಂತ ಯೂಸ್ ಮಾಡಬೇಕಾದ್ರೆ ಆಪಲ್ನವ್ರು ಇಷ್ಟನ್ನು ಯೂಸ್ ಮಾಡ್ತಿಲ್ಲ. ಇದೀಗ ಕನ್ಫರ್ಮ್ ಆಗಿಲ್ಲ ಇನ್ನೂ, ಬಟ್ ಕೆಲವೊಂದು ಲೀಕ್ಸ್ಗಳ ಪ್ರಕಾರ 2023 ಅಂದರೆ iPhone 15 ಸೀರೀಸ್ ಏನು ಬರುತ್ತೆ ಆ ಒಂದು ಫೋನ್ಗಳಲ್ಲಿ USB ಟೈಪ್ ಸಿ ಪೋರ್ಟ್ ಇರುತ್ತೆ ಅಂತ ಹೇಳಾಗ್ತಿರುವಂಥದ್ದು. ಎಲ್ಲ ಫೋನ್ಗಳಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಕೆಲವೊಂದು ಆಯ್ದ ಮೋಸ್ಟ್ಲಿ ಹೈಯೆಸ್ಟ್ ಸೀರೀಸಲ್ಲಿ ಅಥವಾ ಲೋಯೆಸ್ಟ್ ಸೀರೀಸಲ್ಲಿ ಯಾವುದ್ರಲ್ಲಿ ಕೊಡ್ತಿರಂತ ಗೊತ್ತಿಲ್ಲ. ಒಟ್ಟಿಗೆ USB ಟೈಪ್ ಸಿ ಬರುತ್ತಂತೆ, ತುಂಬ ಒಳ್ಳೆಯ ವಿಷಯ. ಇನ್ಮೇಲೆ ನಾವು ಸಪ್ರೇಟ್ 2 ಚಾರ್ಜರ್ನ ಇಟ್ಕೊಂಡು ಓಡಾಡೋ ಅವಶ್ಯಕತೆ ಇಲ್ಲ. ಸೊ ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ಎಲ್ಲರೂ ಕೂಡ ತುಂಬ ಕೇರ್ಫುಲ್ಲಾಗಿ ಕೇಳಿ. ಏನಕ್ಕೆ ಅಂದರೆ ಇವಾಗ ಆಫರ್ಗಳ ಮೇಲೆ ಆಫರ್ ಸಿಗ್ತಾ ಇರುವಂಥದ್ದು ಇದೇ ತಿಂಗಳು 11ನೇ ತಾರೀಕಿಂದ ಆಲ್ರೆಡಿ ಶುರುವಾಗಿದೆ. 18ನೇ ತಾರೀಕು ತನಕ ಧನಿಯವ್ರದ್ದು ಬಿಗ್ ಇಂಡಿಯನ್ ಸೇವಿಂಗ್ ಸೇಲ್ ನಡೀತಾ ಇರುವಂಥದ್ದು. ಈ ಒಂದು ಸೇಲ್ನಲ್ಲಿ ಅಪ್ ಟು 70% ಡಿಸ್ಕೌಂಟ್ ನಿಮಗೆ ಸಿಗ್ತಾ ಇರುವಂಥದ್ದು. ನಿಮ್ಮ ಫೇವ್ರೇಟ್ ಕ್ಯಾಟಗರಿ ಯಾವುದಾದ್ರೂ ಆಗಿರ್ಬೋದು, ಫ್ಯಾಷನ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಗ್ರೋಸರಿ ಆಗಿರ್ಬೋದು, ಅಥವಾ ಹೋಮ್ ಡೆಕೋರ್, ಯಾವುದೇ ಕೆಟಗರಿಯಲ್ಲಿ ನೀವು ಪರ್ಚೇಸ್ ಮಾಡಿದ್ರು ಕೂಡ ಅಪ್ ಟು 70% ಡಿಸ್ಕೌಂಟ್ ನಿಮಗೆ ಸಿಗ್ತಾ ಇರುವಂಥದ್ದು. ಅಷ್ಟೇ ಅಲ್ಲ, ಕೇವಲ 9 ರೂಪಾಯಿಯಿಂದ ಈ ಒಂದು ಪ್ರಾಡಕ್ಟ್ನ ಬೆಲೆ ಶುರುವಾಗ್ತಿರುವಂಥದ್ದು, ಕೇವಲ 9 ರೂಪಾಯಿ. ಕ್ರೇಜಿ ವಿಷಯ ನಾನು ಇಷ್ಟಪಡ್ತೀನಿ. ಮತ್ತು ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಸಿಗ್ತಾ ಇರುವಂಥದ್ದು. ಈ ಒಂದು ಧನಿ ಸ್ಟೋರಲ್ಲಿ ಕ್ಯಾಶ್ ಆನ್ ಡೆಲಿವರಿಯಲ್ಲೂ ಕೂಡ ನೀವು ಆರ್ಡ್ರನ್ನ ಮಾಡ್ಬೋದು. ಸೊ ಬೆಂಕಿ ವಿಷಯ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋದು ಇಷ್ಟೇ, ಆ ಒಂದು ಅಪ್ಲಿಕೇಶನ್ ಒಬ್ಬಿಟ್ಟು ನಿಮ್ಮ ಫೇವ್ರೇಟ್ ಕ್ಯಾಟಗರಿ ಯಾವುದು ಒಬ್ಬಿಟ್ಟು ಚೆಕ್ ಮಾಡಿ ನೋಡಿ, ಎಲ್ಲ ಬೆಂಕಿ ಆಫರ್ಗಳು ನಿಮಗೆ ಸಿಗ್ತಾ ಇರುವಂಥದ್ದು. ಮತ್ತು ನೀವಿನ್ನು ಈ ಒಂದು ಧನಿ ಅಪ್ಲಿಕೇಶನ್, ಧನಿ ಸ್ಟೋರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಆ ಒಂದು ಲಿಂಕ್ನ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಮಾಡಿ ಈ ಒಂದು ಸೇಲ್ನಲ್ಲಿ ಏನು ಬೇಕಾದರೂ ಪರ್ಚೇಸ್ ಮಾಡಬಹುದು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ಈ ಒಂದು ಆಪಲ್ ಕಂಪ್ನಿ ಏನಿದೆ, ರೀಸೆಂಟಾಗಿ ನೀವು ಆಫೀಸಿಗೆ ಬರಬೇಕು ಕೋವಿಡ್ ಎಲ್ಲ ಮುಗಿದ ಮೇಲೆ, ಒಂದು 3 ದಿನ ಆಫೀಸಿಗೆ ಬರಬೇಕು, 3 ದಿನ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ಅಂತ ಒಂದು ರೂಲ್ನ ತೊಗೊಂಬಂದರು. ಸೊ ಅದಾದ ನಂತರ ಒಬ್ಬ ಆಪಲ್ ಇಂಜಿನಿಯರು ಅವನಿಗೆ ಹತ್ತಿರ ಒಂದು 6 ಕೋಟಿ, ವರ್ಷಕ್ಕೆ 6 ಕೋಟಿ ಸ್ಯಾಲ್ರಿ ತಗೋತದಂತೆ. ಹೆವಿ ಹೈಯರ್ ಪೋಸ್ಟಲ್ಲಿ ಇದ್ದವನು ಅಂತ ಅನ್ಕೋತೀನಿ, ಕ್ವಿಟ್ ಮಾಡಿದ್ದಾನೆ, ಜಾಬ್ನ ಬಿಟ್ಟಿದ್ದಾನೆ. 6 ಕೋಟಿ ಸ್ಯಾಲ್ರಿ ಕೊಡುವಂಥ ಕೆಲಸವನ್ನು ಬಿಟ್ಟಿದ್ದಾನೆ ಆಪಲ್ ಕಂಪ್ನಿಯಿಂದ. ಕ್ರೇಜಿ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ಸ್ಟಾರ್ಲಿಂಕ್, ಎಲಾನ್ ಮಸ್ಕ್ ಅವ್ರದ್ದು ಸ್ಟಾರ್ಲಿಂಕ್ ಇದೀಗ ಅಫಿಷಿಯಲ್ ಆಗಿ 32 ದೇಶಗಳಲ್ಲಿ ಅವೈಲಬಲ್ ಇರುವಂಥದ್ದು. 32 ದೇಶಗಳಲ್ಲಿ ಇನ್ಮೇಲೆ ನೀವು ಸ್ಟಾರ್ಲಿಂಕ್ ಏನು ಅವ್ರದ್ದು ಇಂಟರ್ನೆಟ್ ಬರುತ್ತೆ ಬ್ರಾಡ್ಬ್ಯಾಂಡ್, ಅದನ್ನು ವೈರ್ಲೆಸ್ ಬ್ರಾಡ್ಬ್ಯಾಂಡ್ ಸ್ಯಾಟಲೈಟ್ ಮುಖಾಂತರ ಬರುತ್ತೆ. ಸೊ ಅದನ್ನು ಪರ್ಚೇಸ್ ಮಾಡಿಬಿಟ್ಟು ಬೇಕಾದರೆ ಯೂಸ್ ಮಾಡ್ಕೊಬೋದು. ನಮ್ಮ ಭಾರತಕ್ಕೂ ಕೂಡ ಸದ್ಯಕ್ಕೆ ಬರುತ್ತದೆ, ಕಮ್ಮಿಂಗ್ ಸೂನ್ ಅಂತ ಆಗ್ತಿದ್ದಾರೆ ಸದ್ಯದಲ್ಲೇ. ಸೊ ಯಾವಾಗ ಬರುತ್ತಂತ ಗೊತ್ತಿಲ್ಲ, ಒಟ್ಟಿಗೆ ಸದ್ಯದಲ್ಲೇ ನಮ್ಮ ಭಾರತಕ್ಕೂ ಕೂಡ ಈ ಒಂದು ಸ್ಟಾರ್ ಲಿಂಕ್ ಬರುತ್ತೆ. ಸೊ ಹಳ್ಳಿ ಹಳ್ಳಿಗಳಲ್ಲಿ ಕಾಡಿನ ಮಧ್ಯ ಕೂಡ ನಾವು ಈ ಒಂದು ಇಂಟರ್ನೆಟನ್ನು ಆಕ್ಸೆಸ್ ಮಾಡ್ಬೋದು, ಇನ್ ಕೇಸ್ ಸ್ಟಾರ್ಲಿಂಕ್ ಇದೆ ಅಂದರೆ. ಎಲ್ಲೋ ದೂರದಲ್ಲಿ ಇದ್ದೀವಿ ಅಂತ ಅಂದರೆ ಯಾವುದೋ ಹಳ್ಳಿ ಅಲ್ಲಿಗೆಲ್ಲ ನಾವು ಬ್ರಾಡ್ಬ್ಯಾಂಡ್ ವೈರನ್ನು ಎಳ್ಕೊಂಬರೋದು ಕಷ್ಟ, ಆಯಿತಾ, ಯಾರು ಕೊಡಲ್ಲ ಕನೆಕ್ಷನ್ನ. ಸೊ ಈ ಒಂದು ಸ್ಟಾರ್ಲಿಂಕ್ ಇದ್ದರೆ ಲಿಟ್ರಲಿ ಒಂದು ಹಳ್ಳಿ ಯಾವುದೇ ಮೂಲೆಗೆ ಬೇಕಾದರೂ ನಾವು ಬ್ರಾಡ್ಬ್ಯಾಂಡನ್ನು ತೊಗೊಂಬರ್ಬೋದು, ಇಂಟರ್ನೆಟ್ ತೊಗೊಂಬರ್ಬೋದು. ಸೊ ಕ್ರೇಜಿ ವಿಷಯ.
ಹೆವಿ ಇಂಪ್ರೆಸಿವ್. ನೋಡೋಣ ನಮ್ಮ ಭಾರತಕ್ಕೆ ಯಾವಾಗ ಬರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಗ್ರೋಸರಿ ಡೆಲಿವರಿಯನ್ನು ಕೂಡ ಶುರು ಮಾಡ್ತಾರಂತೆ. ಕ್ರೇಜಿ ವಿಷಯ ಹೌದು, ತರಕಾರಿಯನ್ನು ಕೂಡ ಇವರು ಡೆಲಿವರಿ ಮಾಡ್ತಾರೆ ಅಂತ. ಇನ್ನು ಕೆಲವು ದಿನಗಳಲ್ಲಿ ಅದನ್ನು ಕೂಡ ತೊಗೊಂಬರ್ತೀರ ಅಂತ ಹೇಳಲಾಗ್ತಾ ಇರುವಂಥದ್ದು. ಕಾನೂನ ಆಪಲ್ಲವರು ಇನ್ನು ಏನೇನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಚೈನಾದವರು ಎಜುಕೇಷನ್ ಆ್ಯಪ್, ಫಾರ್ ಎಕ್ಸಾಂಪಲ್ ಬೈಜೂಸ್ ಅದಿದೆಲ್ಲ ಇದಾವಲ್ವ ನಮ್ಮ ಭಾರತದಲ್ಲಿ, ಸೊ ಅದೇ ರೀತಿ ಅಪ್ಲಿಕೇಶನ್ಗಳನ್ನು ಪ್ರೀ ಸ್ಕೂಲ್ ಮಕ್ಕಳಿಗೆ, ಅಂದರೆ ಸಣ್ಣ ಮಕ್ಕಳಿಗೆ, ಮೋಸ್ಟ್ಲಿ 1ನೇ ಕ್ಲಾಸ್ 2ನೇ ಕ್ಲಾಸ್ಗಿಂತ ಕಡಿಮೆ ಮಕ್ಕಳಿಗೆ, ಸಣ್ಣ ಏಜ್ ಮಕ್ಕಳಿಗೆ ಬ್ಯಾನ್ ಮಾಡಾಕಿರುವಂಥದ್ದು. ಅವರು ಪ್ರೀ ಸ್ಕೂಲಲ್ಲಿ ಈ ಒಂದು ಎಜುಕೇಷನಲ್ ಅಪ್ಲಿಕೇಶನ್ನ ಯೂಸ್ ಮಾಡೋಂಗಿಲ್ಲ ಅಂತ. ಏನಕ್ಕೆ ಅಂದರೆ ಸಣ್ಣ ಮಕ್ಕಳು ಆ ಒಂದು ಫೋನ್ಗೆ ಅಡಿಕ್ಟ್ ಆಗಿಬಿಡ್ತಾರೆ, ಸಣ್ಣ ಏಜಲ್ಲೇ ಒಂದು ಫೋನ್ ಕೈ ಕೊಡಬೇಕಾಗೋ ಒಂದು ಆಗಿಬಿಡುತ್ತೆ ಅನ್ನೋ ಒಂದು ರೀಸನ್ನಿಗೆ ಚೈನಾದಲ್ಲಿ ಈ ಅಪ್ಲಿಕೇಶನ್ಗಳನ್ನು ಸಣ್ಣ ಮಕ್ಕಳು ಯೂಸ್ ಮಾಡೋಂಗಿಲ್ಲ, ಪ್ರಾಹಿಬಿಟ್ ಮಾಡಿದ್ರೆ ಅಷ್ಟೇ, ಪ್ರಾಹಿಬಿಟ್, ಸೊ ಯೂಸ್ ಮಾಡೋಂಗಿಲ್ಲ ನೀವು ಅಂತ. ಒಂದು ಒಳ್ಳೆ ಕೆಲಸ, ಪ್ರತಿಯೊಬ್ಬರಿಗೂ ಮಾಡಬೇಕು ಈ ರೀತಿ. ಸೊ ಏನಂದರೆ ಈ ಅಂದರೆ ಅಪ್ಲಿಕೇಶನ್ ಅಂದರೆ ಫೈನ್ ಆಯಿತಾ, ಪೇಯ್ಡ್ ಅಪ್ಲಿಕೇಶನ್ ಬೈಜೂಸ್ ಅದು ಇದು ಏನೋ ಸುಮ್ಮನೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದು, ಅದರಿಂದ ಏನು 1 ರೂಪಾಯಿ ಉಪಯೋಗ ಇಲ್ಲ ಇದೆ ಅಂತ ನನಗಂತೂ ಅನಿಸಲ್ಲ. ಸುಮ್ಮನೆ ದುಡ್ಡು ಕೊಡೋದು ಒಂದು ರೀತಿ ಬಿಸ್ನೆಸ್ ಆಗೋಗಿದೆ ಅವ್ರದ್ದು, ಹೇಳೋದು ಮಕ್ಕಳಿಗೆ ಹೇಳ್ಕೊಡೋದಕ್ಕಿಂತ ಹೆಚ್ಚಾಗಿ ಬಿಸ್ನೆಸ್ ಆಗೋಗಿದೆ. ಏನು ಮಾಡ್ತಾರೆ ಒಟ್ಟಿಗೆ, ನಮ್ಮ ಇಂಡ್ಯಾದಲ್ಲೂ ಮಾಡ್ಬೇಕಂಗೇನೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರಿಯಲ್ಮಿ ಅವರು ಇದೀಗ ಫ್ರೀಸರ್ನ ಲಾಂಚ್ ಮಾಡ್ತಿರುವಂಥ, ಸಿಂಗಲ್ ಡೋರ್ ಡಬಲ್ ಡೋರ್ ಎರಡರೂ ಕೂಡ ಈ ಒಂದು ಫ್ರೀಸರ್ಗಳನ್ನ ಲಾಂಚ್ ಮಾಡ್ತಾರೆ ನಮ್ಮ ಭಾರತದಲ್ಲಿ. ಪ್ರೈಸ್ 17,000 ರಿಂದ 25,000 ರೂಪಾಯಿ ತನಕ ಇದೆ. ಸಿಂಗಲ್ ಡೋರ್ ಡಬಲ್ ಡೋರು ಯಾವುದು ಕೂಡ 5-star ರೇಟಿಂಗ್ ಇಂದಿಲ್ಲ, 2-star 3-star ಇದೆ. ಸೊ ಈಗ 195 ಲೀಟ್ರಿಂದ 280 ಲೀಟ್ರ್ ತನಕನೂ ಕೂಡ ಈ ಒಂದು ಮಾಡೆಲ್ಸ್ ಇರುವಂಥದ್ದು ನಾನು ಗಮನಿಸ್ತಾ ಇದ್ದಾರೆ. ಒಂದು ಒಳ್ಳೆ ವಿಷಯ, ರಿಯಲ್ಮಿ ಅವರು ಕೂಡ ಒಂದು ರೆಫ್ರಿಜರೇಟರ್ ಅಂದರೆ ಹೋಮ್ ಅಪ್ಲೈನ್ಸಸ್ಗೂ ಕೂಡ ಎಂಟರ್ ಆಗ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಪಿಕ್ಸೆಲ್ 7 ಮತ್ತು 7 ಪ್ರೋ ರೆಂಡರ್. ಸೊ ಇದೀಗ ಫೈನಲ್ ರೆಂಡರ್ ಅನ್ಕೋತೀನಿ ಇದು, ಸೊ ನೋಡ್ತಾ ಇದ್ದೀರಾ. ಸೊ ಈ ರೀತಿ ಲಾಂಚ್ ಆದಾಗ ಈ ರೀತಿ ಬರುತ್ತೆ. ಸೊ ಸಕಲಾಗಿದೆ ಲುಕ್ ಅಂತ, ತುಂಬ ಯುನೀಕ್ ಆಗಿರುವಂಥದ್ದು ಡಿಸೈನು, ಹೆವಿ ಇಂಪ್ರೆಸ್ ಮಾಡೋದು ಚೆನ್ನಾಗಿದೆ ಒಟ್ಟಿಗೆ. ಸೊ ಆಗಸ್ಟಲ್ಲಿ ಈ ಒಂದು ಫೋನ್ ಲಾಂಚ್ ಆಗುತ್ತಂತೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಮೋಟರೋಲಾದವರು ಈ ಒಂದು S30 ವಿಶ್ವದ ಥಿನ್ನೆಸ್ಟ್ 5G ಫೋನು, ನಾರ್ಮಲ್ ಫೋನ್ ಅಲ್ಲ, 4G ಫೋನ್ ಅಲ್ಲ, ಥಿನ್ನೆಸ್ಟ್ 5G ಫೋನ್ ಅಂತ ಅಡ್ವರ್ಟೈಸ್ ಮಾಡ್ಕೊಂಡು ಲಾಂಚ್ ಮಾಡ್ತಿರುವಂಥದ್ದು. 26,000 ಅಪ್ರಾಕ್ಸಿಮೇಟ್ ಪ್ರೈಸು. ಸೊ ಇದು ಕೇವಲ 6.79 mm ಥಿಕ್ನೆಸ್ ಅನ್ನು ಹೊಂದಿರೋ, ತುಂಬ ತಿನ್ನ ಆ್ಯಕ್ಚುಲಿ 6.79 ಅಂತಂದರೆ ಸೂಪರ್ ವಿಷಯ. ಒಟ್ಟಿಗೆ ಥಿನ್ನೆಸ್ಟ್ 5G ಫೋನು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 Ultra. ಸೊ ಇದು ನೆಕ್ಸ್ಟ್ ವರ್ಷ ಅಥವಾ ಈ ವರ್ಷ ಎಂಡಲ್ಲಿ ಲಾಂಚ್ ಆಗುವಂಥ ಸ್ಮಾರ್ಟ್ಫೋನ್. ಇದರಲ್ಲಿ 200 MP ಕ್ಯಾಮ್ರಾ ಇರುತ್ತಂತೆ, 200 MP. ಇಷ್ಟು ದಿನ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂದರೆ 108 MP ಕ್ಯಾಮ್ರಾ ಎಲ್ಲದರಲ್ಲೂ ಇರ್ತಿತ್ತು, ಇದೀಗ ಇದರಲ್ಲಿ 200 MP. ಅಂದರೆ ಮೆಗಾಪಿಕ್ಸೆಲ್ ಇದೆ ಅಂದ ತಕ್ಷಣ ಫುಲ್ ಒಳ್ಳೆ ಕ್ಯಾಮ್ರಾ ಅನ್ನೋಕ್ಕಾಗಲ್ಲ, ಎಷ್ಟು ಮೆಗಾಪಿಕ್ಸೆಲ್ ಇದ್ದರೂ. ಒಂದೊಳ್ಳೆ ಸೆನ್ಸರ್ ಇಂಪಾರ್ಟೆಂಟು. ಸೊ ಅದು ಐಸೋಸೆಲ್ HP3 ಅಂತ ಒಂದು ಸೆನ್ಸರ್ ಅಂತೆ, ಅದು 200 MP ಸಪೋರ್ಟ್ ಮಾಡುತ್ತೆ. ಸೊ ಬೆಂಕಿ ವಿಷಯ ಕಾರಣ ಹೆಂಗಿರುತ್ತೆ ಒಂದು 200 MP ಅಂತ ಅಂದರೆ. ಇನ್ನು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ರಿಯಲ್ಮಿ Narzo 50 ಮತ್ತು Narzo 50 Pro ಎರಡು ಕೂಡ 5G ಸ್ಮಾರ್ಟ್ಫೋನ್ಗಳು. ಸೊ ಇದೀಗ ನಮ್ಮ ಭಾರತದಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು, ಇದು ನೆಕ್ಸ್ಟ್ ವೀಕ್ ಲಾಂಚ್ ಆಗುತ್ತೆ, ಮೋಸ್ಟ್ಲಿ ವೀಕು, ನೆಕ್ಸ್ಟ್ ವೀಕು. ಸೊ ನಾನು ಇದನ್ನು ಅನ್ಬಾಕ್ಸ್ ಮಾಡ್ತೀನಿ, May 18 ಒಂದು ಫೋನ್ ಲಾಂಚ್ ಆಗ್ತಾ ಇದೆ. ಸೊ ಅನ್ಬಾಕ್ಸ್ ಮಾಡ್ತೀನಿ, ವೆಯ್ಟ್ ಮಾಡಿ. ಸ್ಪೆಕ್ ಎಲ್ಲ ಒಂದು ಲೆವೆಲಿಗೆ ನೋಡೋಕ್ಕೆ ಚೆನ್ನಾಗಿದೆ ಪರವಾಗಿಲ್ಲ. 5G ಪ್ರೊಸೆಸರ್ ಅಂದರೆ ಯೂಶ್ವಲಿ ಪ್ರೊಸೆಸರ್ಲ್ಲಿ ಒಂದು ಲೆವೆಲಿಗೆ ಪವರ್ಫುಲ್ಲಾಗಿ ಇರ್ತವೆ, ಡೈಮಂಡ್ ಸಿಟಿ ಪ್ರೊಸೆಸರ್ನೊಂದಿಗೆ ಬರ್ತಿರುವಂಥ ಫೋನ್ಗಳು. ಕಾದು ನೋಡೋಣ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಬೇರೆ ಸ್ಪೆಸಿಫಿಕೇಷನ್ ಹೇಗಿದೆ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ಒಂದು ವೀಡಿಯೋದಲ್ಲಿ. ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ಸರ್ ಇವತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಎಂಡ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.